ಕೇಳ್ತಾ ಯಾವ್ದ್ರಲ್ಲೂ ಆಸಕ್ತಿ ಇಲ್ಲ ನೋಡು ಸಿಹಿ ಕಜ್ಜಾಯ ತಿನ್ನಕು ಮನ್ಸಿಲ್ಲ ಅಥವಾ ಹೊಸ ಬಟ್ಟೆ ಹಾಕೊಂಡು ದೀಪಾವಳಿ ಆಚರ್ಸಕೂ ಕೂಡ ಹೋಗ್ಲಿ ಬಿಡು ಹೀಗೆ ಹೇಳ್ತೀಯ ಅಯ್ಯೋ ಈಗ ನೀನು ನನ್ ಮಾತ್ ಕೇಳ್ತಿದ್ಯೋ ಅಥವಾ ನಾನ್ ನಿನ್ಮೇಲ್ ಕೋಪ ಮಾಡ್ಕೊಳ್ಳೋ ಹಾಗೆ ಆಗ್ಲಿ ಈಗ ನೋಡು ಮತ್ತೆ ಹಾ ಊರಿನ್ ನಾಲ್ಕು ಮನೆಗೆ ಹೋಗಿ ಏನಾದ್ರೂ ಸಿಹಿ ಕಜ್ಜಾಯ ಮಾಡ್ಕೋಲ್ವಾ ಏನೇನ್ ಬೇಕಾಗುತ್ತೋ ಅದನ್ನೆಲ್ಲ ತಗೊಂಡ್ ಬಾ ಬೇಳೆ ಕಾಳು ಬೆಣ್ಣೆ ತುಪ್ಪ ಬೆಲ್ಲ ಏನೇನ್ ಬೇಕಾಗುತ್ತೋ ಎಲ್ಲಾನು ಬಾ ಸರಿ ಸರಿ ಮಾಧವ ಹೇ ಮಾಧವ ಈ ಕಡೆ ಬಾ ಇಲ್ಲಿ ನೋಡು ಈ ಕಡೆ ಇರೋ ಕೆಲಸ ಬಿಡು ಬಾಪು ಮತ್ತೆ ನಾನ ಇಲ್ಲಿಗೆ ವಾಪಸ್ ಕರ್ಕೊಂಡ್ ಬಾ ನಾನು ಬರೋಕ್ ಹೇಳಿದ್ದೀನಿ ಅಂತ ಹೇಳು ಆದ್ರೆ ಈಗೇನಾಯ್ತು ಮಮ್ಮ ನಾನು ಹೇಳದಷ್ಟು ಮಾಡು ಕೂಡ್ಲೆ ಹೋಗು ಸರಿ ಮಮ್ಮ ಮಾಮ ಏನಾದ್ರು ತರೋದ್ ಬಾಕಿ ಇತ್ತ ಇಲ್ಲ ಮತ್ತೆ ಏನಿಕ್ ಕಳ್ಸಿದ್ಯಾ ಮಾಧುನ ಅಯ್ಯೋ ಏನಾದ್ರು ಕೆಲ್ಸ ಇರ್ಬೇಕು ಅವ್ರಿಗೆ ಅಯ್ಯೋ ಹಾಗಲ್ಲ ಇದಕ್ಕಿದ್ದಂಗ್ ಕಳ್ಸದ್ರಲ್ಲ ಏನಾದ್ರು ಮರ್ತಿದ್ರೇನೋ ಅಂತ ಕೇಳ್ದೆ ಅಷ್ಟೇ ಬೇರೆ ಏನಿಲ್ಲ ಅದ್ಕೆ ನಿಮ್ಮ ಹತ್ರ ಒಂದ್ ದಿಶಾ ಕೇಳಲ ಯಾವತ್ತಿಂದ ಈಗ ಒಪ್ಪಿಗೆ ತಗೋತಾ ಇದ್ಯಾ ಅದು ಹಾಗಲ್ಲ ನೀವು ನಮ್ಮಿಂದ ಏನೋ ಮುಚ್ಚಿಡ್ತಾ ಇದ್ದೀರಾ ಅಲ್ವಾ ಇಲ್ಲ ಅದೇನು ಅಂದ್ರೆ ನಿನ್ನೆ ರಾತ್ರಿ ನೀವು ದಿಢೀರ್ ಅಂತ ಎತ್ಕೂತಿದ್ರಿ ಏನಾಗಿತ್ತು ನಿಮಗೆ ಸತ್ಯವ್ವಾ ಅಕ್ಕೋಲ್ಗೆ ಬರ್ತೀನಿ ನಾನು ನಿನ್ನ ಆಸೆ ತಾನೆ ಅದು ಬರ್ತೀನಿ ನಾನು ಯಾವತ್ತು ಏನು ಕೇಳಿಲ್ಲ ನೀನು ಆದ್ರೆ ನಿನ್ನ ಈ ಆಸೆ ನಾ ನನ್ನ ಗುರುತು ಹಿಡೀಬೇಕು ನೀನು ಏನಿಲ್ಲ ಒಂದ್ ಕನ್ಸ್ ಬಿದ್ದಿತ್ತು ಅಯ್ಯೋ ಆದ್ರೆ ಹಾಗೆ ಬೆಚ್ಬೀಳು ಅಂತದ್ ಏನಾಗಿತ್ತು ನಿಮ್ಗೆ ಈಗೇನು ಅಂತ ಹೇಳಿ ನಿನಗೆ ನಿಮ್ಗೆ ಹೇಳೋಕ್ ಇಷ್ಟ ಇಲ್ಲ ಅಂದ್ರೆ ಹೋಗ್ಲಿ ಬಿಡಿ ನನ್ಗೆ ನಿಮ್ ಬಗ್ಗೆ ಚಿಂತೆ ಆಯ್ತು ಅದಕ್ಕೆ ಕೇಳ್ದೆ ಅಯ್ಯೋ ಚಿಂತೆ ಮಾಡೋ ಅಂತದ್ದು ಏನೂ ಇಲ್ಲ ದೇವ್ರು ಕಂಡಿದ್ರು ನನ್ ಕನ್ಸಲ್ಲಿ ಓ ಹೌದಾ ಒಳ್ಳೇದೇ ಅಲ್ವಾ ಆದ್ರೆ ಅದ್ಕೆ ನನಗ್ ಒಂದ್ ಅರ್ಥ ಆಗ್ತಾ ಇಲ್ಲ ನೀವಂತೂ ಯಾವತ್ತೂ ಯಾವ್ದು ದೇವ್ರ ಕೆಲಸ ಮಾಡಲ್ಲ ಆದ್ರೂ ಅದ್ ಹೇಗ್ ದೇವ್ರು ಬಂದ್ರು ನಿಮ್ ಕನ್ಸಲ್ಲಿ ಈಗ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ನೀನು ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾ ಇರ್ಬೇಡ ಕೆಲ್ಸ ಮಾಡು ನಾನಾ ಅದೇನೇ ಇರ್ಲಿ ನನ್ನ ಇಚ್ಛೆಯಾಗಿ ಆಯ್ತು ನೋಡು ಹಾ ಹೌದಲ್ಲ ದೀಪಾವಳಿ ಬಂತು ಅಂದ್ರೆ ಹೊಸ ಬಟ್ಟೆ ಮೈ ಮೇಲೆ ಇರಲ್ಲ ನೋಡು ಆದ್ರೆ ಮಾಮ ಅವರು ನಿನ್ನ ಮಾತನ್ನು ಕೇಳಿಸ್ಕೊಂಡಿಲ್ಲ ತಾನೆ ಯಾರು ಗೊತ್ತು ಮಾರಾಯ ಈಗ ನೀನೇ ನೋಡು ಮಾಮ ಅವರು ನಮ್ಮನ್ನ ಕೂಡ್ಲೆ ಹೊಸ ಬಟ್ಟೆ ತರೋ ಕಳ್ಸಿದ್ರು ಇಲ್ಲಿ ನೋಡು ನಾನು ಹೇಗೆ ಹೇಳ್ತೀನೋ ಹಾಗೆ ಮಾಡೋಣ ಹೇಗೆ ಪೇಟೆಯಿಂದ ಹೊಸ ಬಟ್ಟೆ ಖರೀದಿ ಮಾಡೋಣ ಚೆನ್ನಾಗಿ ಊಟ ತಿಂಡಿ ಮಾಡೋಣ ಆಮೇಲೆ ಅಲ್ಲಿಂದ ತಾಲೂಕಿನ ಪೇಟೆಗೆ ಹೋಗ್ಬರೋಣ ಈಗ ತಾಲೂಕ್ ಯಾಕೆ ಹೋಗೋದು ಅಯ್ಯೋ ಅಣ್ಣ ಯಾವಾಗಿಂದ ಜಾಗಕ್ಕೆ ಬಂದಿದ್ದೀವೋ ಅವತ್ತಿಂದ ಬರೀ ಕೆಲಸನೆ ಆಯ್ತು ಅಯ್ಯೋ ಮಾಮ ಅವರು ಜಾಗದಿಂದ ಕಳ್ಸಿದ್ದು ಮಾರುಕಟ್ಟೆಯಲ್ಲಿ ಸಾಮಗ್ರಿಗಳು ತರೋಕೆ ಎಲ್ರಿಗೂ ಬಟ್ಟೆ ತರೋದಕ್ಕೆ ಆದ್ರೆ ನಿಂತಲೇಲಿ ಏನ್ ಓಡ್ತಾ ಇದೆ ಆದ್ರೆ ಹಣ ಖಾಲಿ ಆದ್ರೆ ಜಾಗಕ್ಕೆ ಏನ್ ತಗೊಂಡೋಗೋದು ನಿನಗ ಅರ್ಥ ಆಗೋಲ್ಲ ಬಿಡೋದು ಅಯ್ಯೋ ಮಾರಯ್ಯ ಮಾಮನ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡು ನಾವಿಲ್ಲಿ ಹಣ ತಗೊಂಡು ಸುತ್ತಾಡ್ತಿದ್ರೆ ಮಾಮ ಅಲ್ಲಿ ನಮ್ ದಾರಿನೇ ಕಾಯ್ತಾ ಇರ್ತಾರೆ ಆಮೇಲೆ ಜಾಗಕ್ ಹೋದ್ಮೇಲೆ ಏನ್ ಹೇಳ್ತಿಯ ಮಾಮಂಗೆ ಏನಾದ್ರು ಒಂದ್ ಹೇಳದ್ರ ಆಯ್ತು ಅಯ್ಯೋ ಮಾರಯ್ಯ ಆದ್ರೆ ಇಲ್ಲಿ ನೋಡು ಸುಮ್ನೆ ತೆಪ್ಪಗ ನನ್ ಮಾತ್ ಕೇಳು ಬಾಕಿ ವಿಷಯ ಎಲ್ಲ ಆಮೇಲೆ ನೋಡೋಣ ಇನ್ನೊಂದ್ಸಾರಿ ಯೋಚನೆ ಮಾಡು ಗೆಳೆಯ ಮಾಮ ಅವ್ರ ಆಗ್ಲೇ ನಮ್ಮನ್ನ ಆಚೆ ಕಳ್ಸಿದಾರ ಒಂದ್ಸಲ ಮತ್ತೆ ಹಾಗೇನಾದ್ರು ಆದ್ರೆ ನಿನ್ನಿಂದ ನಾನು ಹೇಳ್ದಾಗ ಮಾಡಕ್ ಆಗುತ್ತಾ ಹೇಳು ಅಯ್ಯೋ ಮಾರಯ್ಯ ಆಗುತ್ತೆ ಆದ್ರೆ ಆದ್ರಾಗಿದ್ರೆ ಏನು ಇಲ್ಲ ಸುಮ್ನೆ ತಡ ಮಾಡ್ಬೇಡ ಅಯ್ಯೋ ಇಷ್ಟ ದಿನದ ನಂತರ ನಮ್ ಕೈಗೆ ಹಣ ಸಿಕ್ಕಿದೆ ಅದನ್ನ ಹಾಗೆ ಸುಮ್ನೆ ಬಿಟ್ಬಿಡ್ಬೇಕಾ ನಡಿ ಆಗ್ಲೇ ತಡ ಆಗಿದೆ ನಡಿ 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 ಬಾಪು ಏ ನಾನಾ ಏ ಸ್ವಲ್ಪ ನಿಂತ್ಕೊಳ್ಳಿ ನಮ್ಮನ್ನ ಯಾರಾದ್ರೂ ಕರಿತಾ ಇದಾರೇನೋ ಮಾಧವ ಅವನು ಅಯ್ಯೋ ನಿಮ್ಮಿಬ್ರುನು ಎಷ್ಟು ಅಂತ ಕರೆಯೋದ್ ನಾನು ಅಯ್ಯೋ ಯಾಕೆ ಕರಿತಾ ಇದೀಯ ಏನಾಗಿದೆ ಅಂತದ್ದು ಅದು ಮಾಮ ಅವರು ನಿಮ್ಮನ್ನ ಜಾಗ ಕರಿತಾ ಇದಾರೆ ಏನು ಜಾಗಕ್ ಬರಕ್ ಹೇಳದ್ರ ಹೌದು ಯಾಕೆ ಸುಳ್ಳು ಹೇಳ್ತಿದ್ಯಾ ನೀನು ಅಯ್ಯೋ ನಾನ್ ಯಾಕೆ ಸುಳ್ಳು ಹೇಳಿ ಇಷ್ಟಕ್ಕೂ ಸುಳ್ಳು ಹೇಳಕ್ ಇಷ್ಟ ದೂರ ಯಾಕೆ ಬರ್ಲಿ ನಾನು ಆದ್ರೆ ಮಾಮ ಅವ್ರು ಏನ್ ಬರೋಕೆ ಹೇಳಿದ್ರು ಈಗ ಅದ್ರ ಬಗ್ಗೆ ನನ್ಗೇನು ಗೊತ್ತಿಲ್ಲ ಇಷ್ಟಕ್ಕೂ ಸುಳ್ಳು ಹೇಳೋದಕ್ಕೆ ಇಷ್ಟ ದೂರ ಏನಕ್ ಬರ್ಲಿ ನಾನು ಹೇಳಿ ಏನೋ ಬಾಪು ಮಾಮ ಅವರು ನಮ್ಮನ್ನ ಪೇಟೆ ಕಳ್ಸಿದ್ರು ಮತ್ತಿದೇನ್ ಇದೇನಿದು ದಿಢೀರ್ ಅಂತ ನನಗೂ ಅದೇ ಅರ್ಥ ಆಗ್ತಿಲ್ಲ ಬರ್ತಾ ಇದೀರ ಜಾಗಕ್ಕೆ ಮಾಮ ಅವರು ಬರೋದಕ್ಕೆ ಹೇಳಿದಾರೆ ಅಂದ್ಮೇಲೆ ಬರ್ಲೇಬೇಕಾಗತ್ತೆ ಅಲ್ವಾ ಬಾಪು ಅದ್ರ ಮುಂದಿನ ಕೆಲ್ಸ ಏನು ಮೊದ್ಲು ಏನು ಏನಂತಾರೆ ಅಂತ ನೋಡೋಣ ಸರಿ ನಡಿಯಪ್ಪ ನಡಿ ಇಷ್ಟೊದ್ಗಾಗ್ಲೆ ತುಂಬಾ ದೂರ ಹೋಗಿರ್ತಾ ಇದ್ವಿ ಈಗ ಜಾಗಕ್ ಹೋಗ್ಬೇಕು ತಿರ್ಗಾ ಪೇಟೆಗೆ ಹೋಗ್ಬೇಕು ಅಯ್ಯೋ ಏನಿದು ಓಪ್ಪ ಏ ಅಪ್ಪ ಏನಾಯ್ತು ಅಯ್ಯೋ ಆಚೆ ಬನ್ನಿ ರಾಮ್ 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 ಏನ್ ಈ ಕಡೆ ಬಂದಿದ್ದು ನೀವೆಲ್ಲ ಅಯ್ಯೋ ಮಾರಯ ಇವತ್ತು ದೀಪಾವಳಿ ಬರ್ಬೇಕಲ್ವಾ ಅಯ್ಯೋ ಹಾಗಲ್ಲ ಎಲ್ರು ಜೊತೆಯಾಗಿ ಬಂದ್ರಲ್ಲ ಅದಕ್ಕೆ ಕೇಳ್ದೆ ನಾನು ಎಲ್ರಿಗೂ ಮಾಮ ಅವ್ರ ದರ್ಶನ ಮಾಡ್ಬೇಕಿದೆ ಅಯ್ಯೋ ಆದ್ರೆ ಮಾಮ ಅವರು ಅವ್ರ ಜಾಗದಲ್ಲಿ ಇದ್ದಾರಲ್ವಾ ಅಯ್ಯೋ ಮಾರಯ್ಯದ್ ಗೊತ್ತು ನಮ್ಗೆ ನಾವು ಅದನ್ನೇ ಕೇಳೋಣ ಅಂತ ಬಂದಿದ್ದೀವಿ ಮಾಮಾ ಯಾವಾಗ ಬರ್ತಾರೆ ಮನೆ ಹತ್ರ ಅಂತ ಬಗ್ಗೆ ನಮ್ಗೇನು ಗೊತ್ತಿಲ್ಲ ನೋಡಿ ಆದ್ರೆ ನೀವು ಹೋಗಿದ್ವಿ ಅಲ್ವಾ ಜಾಗಕ್ಕೆ ಮಾಮ ಅವ್ರನ್ನ ಭೇಟಿ ಮಾಡೋದಕ್ಕೆ ಹೌದು ಅದಕ್ಕೆ ಅಯ್ಯೋ ಮಾರಯ್ಯ ನಾವು ಅದನ್ನೇ ಕೇಳೋಕ್ ಬಂದಿದೀವಿ ಮಾಮಾ ಅವ್ರು ಯಾವಾಗ್ ಬರ್ತಾರೆ ಅಂತ ಇಲ್ಲ ಹಾಗಂತ ಏನು ಹೇಳಿಲ್ಲ ಮಾಮಾ ಅವರು ಸರಿ ಹಾಗಾದ್ರೆ ಮಾಮಾ ಅವ್ರು ಬಂದಾಗ ಹೇಳಿ ನಮ್ಗೆ ಅವ್ರಿಗೆ ನಮಸ್ಕಾರ ಮಾಡ್ಬಿಟ್ಟು ಹೋಗ್ತೀವಿ ಅದೇನು ಅಂದ್ರೆ ಹಬ್ಬ ಇವತ್ತು ಸರಿ ಸರಿ ಬರ್ತೀವಿ ನಾವು ಸತ್ಯವಾ ಏನ್ ಮಾಡೋದೀಗ ಇನ್ಮೇಲೆ ಇಂಥದ್ದೇ ಜನರು ಬರ್ತಾ ಇರ್ತಾರ ನೋಡು ಮನೆಗೆ ಏನ್ ಮಾಡ್ಬೇಕು ಅಂದ್ರೆ